ಎಲ್ಲರಿಗೂ ನಮಸ್ಕಾರ ವಿಷ್ಣುವರ್ಧನ್ ಅವರ ಬಗ್ಗೆ ಕೀಳಾಗಿ ಮಾತನಾಡಿದ ವಿಜಯ ರಂಗರಾಜನ್ ಬಹಿರಂಗವಾಗಿ ಮಂಡಿಯೂರಿ ಕ್ಷಮೆ ಕೇಳಿದ್ದಾನೆ ವಿಷ್ಣುವರ್ಧನ್ ಅವರ ಬಗ್ಗೆ ನಾವು ಮಾತನಾಡಬಾರದಿತ್ತು ನಾನು ಮಾಡಿದ್ದು ದೊಡ್ಡ ತಪ್ಪು ಎಂದಿದ್ದಾನೆ ಕೆಲ ದಿನಗಳ ಹಿಂದೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ವಿಜಯ ರಂಗರಾಜನ್ ನಮ್ಮ ನಾಡಿನ ಮೇರು ನಟರಾದ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಕೀಳು ಮಟ್ಟದ ಭಾಷಾ ಪ್ರಯೋಗ ಮಾಡಿದರು ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗ್ತಾ ಇದ್ದಂತೆ ಸ್ಯಾಂಡಲ್ವುಡ್ ನ ಸ್ಟಾರ್ ನಟರು ಸುದೀಪ್ ಯಶ್ ಪುನೀತ್ ರಾಜ್ಕುಮಾರ್ ರಕ್ಷಿತ್ ಶೆಟ್ಟಿ ಗಣೇಶ್ ಪ್ರೇಮ್ ಸುಮಾರ್ ಲತಾ ಅಂಬರೀಶ್ ರವಿಶಂಕರ್ ಜಗ್ಗೇಶ್ ಅವರು ಸೇರಿದಂತೆ ಬಹಳಷ್ಟು ಕಲಾವಿದರು ಆತನಿಗೆ ಗ್ರಹಚಾರ ಬಿಡಿಸಿ ತಕ್ಷಣ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ದರು ತನ್ನ ಮಾತಿನ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಜಯ ರಂಗರಾಜನ್ ಕರ್ನಾಟಕದ ಜನತೆಯ ಬಳಿ ಕ್ಷಮೆ ಕೇಳಿದ್ದರು ಅಷ್ಟೇ ಅಲ್ಲದೆ ಈ ವಿಚಾರವಾಗಿ ತೆಲುಗು ಚಿತ್ರರಂಗದ ಗಣ್ಯರು ಸಹ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಹಾಗಾದರೆ ತೆಲುಗು ಚಿತ್ರದ ಗಣ್ಯರು ಏನು ಹೇಳಿದ್ದಾರೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ವಿಷ್ಣುವಾದ ಬಗ್ಗೆ ಮಾತನಾಡಿರುವುದು ನಿಮಗೂ ಕೂಡ ಬೇಸರ ತಂದಿದ್ರೆ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಮಾಡಿ ಕರ್ನಾಟಕದ ಜನತೆಗೆ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ ನಾನು ವಿಜಯ ರಂಗರಾಜನ್ ನಾನು ದೊಡ್ಡ ತಪ್ಪು ಮಾಡಿದ್ದಾನೆ ಅದಕ್ಕೆ ಪ್ರಾಯಶ್ಚಿತವನ್ನ ಅನುಭವಿಸ್ತಾ ಇದ್ದಾನೆ ನಾನು ವಿಷ್ಣುವರ್ಧನ್ ಅವರ ಬಗ್ಗೆ ಹಾಗೆ ಮಾತನಾಡಬಾರದಿತ್ತು ನಾನು ಹೇಳಿದೆಲ್ಲವೂ ಸುಳ್ಳು ಎಂದು ಹೇಳಿ ಕ್ಷಮೆಯಾಚಿಸಿದ್ದಾನೆ ಇನ್ನು ವಿಜಯ ರಂಗರಾಜನ್ ಕ್ಷಮೆಯಾಚಿಸಿದ ಬಳಿಕ ಅನಿರುದ್ಧ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಈ ವಿಚಾರವಾಗಿ ತೆಲುಗು ಚಿತ್ರರಂಗದ ಗಣ್ಯರು ಸಹ ಅನಿರುದ್ಧ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಹೌದು ಅನಿರುದ್ಧ ಅವರಿಗೆ ತೆಲುಗು ಚಿತ್ರರಂಗದ ಕಲಾವಿದರು ಫೋನ್ ಮಾಡಿ ಮಾತನಾಡಿದ್ದು ಈ ಬಗ್ಗೆ ನಾವು ಕ್ಷಮೆ ಕೇಳ್ತೇವೆ ವಿಷ್ಣು ಎಂದರೆ ನಮಗೂ ಕೂಡ ಬಹಳ ಗೌರವವಿದೆ ಅವರು ಚಿತ್ರರಂಗಕ್ಕೆ ಹೆಮ್ಮೆ ಆದರೆ ಈ ಕಲಾವಿದನಿಂದ ಈ ರೀತಿ ಆಗಬಾರದಿತ್ತು ಆತನ ಬಳಿಯಲ್ಲೂ ಕ್ಷಮೆ ಕೇಳಲು ಹೇಳುತ್ತೇವೆ ನಾವು ಕೂಡ ಕ್ಷಮೆ ಕೇಳುತ್ತೇವೆ ಎಂದಿದ್ದಾರೆ ಆದರೆ ಇದಕ್ಕೆ ಉತ್ತರ ನೀಡಿದ ಅನಿರುದ್ಧ ಅವರು ನಾವೆಲ್ಲರೂ ಒಂದೇ ಕುಟುಂಬದವರು ಯಾರೋ ಒಬ್ಬ ಹೀಗೆ ಮಾಡದ ಅಂತ ನಮ್ಮ ಸಂಬಂಧ ಹಾಳೋಗೋದಿಲ್ಲ ನಾವೆಲ್ಲರೂ ಸೋದರರಿದ್ದಂತೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿಕೊಡಿ